ಹಾಯ್ ಹಲೋ ನಮಸ್ಕಾರ, ಸಿನಿ ಲಹರಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಸೆಪ್ಟೆಂಬರ್ 24 ಒಂದು ವಿಶೇಷವಾದಂತಹ ದಿನ, ಒಂದು ಮಹತ್ವದ ದಿನ. ಈ ಒಂದು ದಿನಕ್ಕಾಗಿ ಕನ್ನಡ ಚಿತ್ರೋದ್ಯಮದ ಮಂದಿ ಭರ್ತಿ 1.5 ವರ್ಷದಿಂದ ನಿಯರ್ಲಿ 2 ವರ್ಷದಿಂದ ಕುತೂಹಲದಿಂದ ಕಾಯ್ತಾ ಇದ್ರು. ಸೊ ಆ ಒಂದು ಕುತೂಹಲದಿಂದ ಕಾಯ್ತಾ ಇದ್ದಂತ ದಿನ ಸೆಪ್ಟೆಂಬರ್ 24 ನಿನ್ನೆ ಬಂದಿದೆ. ಸೊ ಬಹುಶಃ ನಿಮ್ಮೆಲ್ರಿಗೂ ಆ ವಿಶೇಷವಾದ ದಿನದ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಾಗಿರತ್ತೆ. ಏನಪ್ಪ ಅಂತಂದ್ರೆ, ಸರ್ಕಾರ 100% ಆಕ್ಯುಪೆನ್ಸಿಯನ್ನ ಇಲ್ಲಿವರೆಗೂ ಕೊಟ್ಟಿರಲಿಲ್ಲ. ಸೊ 50% ಆಕ್ಯುಪೆನ್ಸಿಯಲ್ಲೇ ಚಿತ್ರೋದ್ಯಮದವರು ತಮ್ಮ ಸಿನಿಮಾಗಳನ್ನ ರಿಲೀಸ್ ಮಾಡಬೇಕಾದಂತಹ ಸಂದರ್ಭ ಇತ್ತು. ಆದ್ರೆ ಅಕ್ಟೋಬರ್ 1 ರಿಂದ ಸೊ 100% ಆಕ್ಯುಪೆನ್ಸಿಯನ್ನ ಕೊಟ್ಟಿದೆ. ಸೊ ಸಿನಿಮಾನ ರಿಲೀಸ್ ಮಾಡ್ಬೋದು, ಸಿನಿಮಾ ಹೌಸ್ಫುಲ್ ಆಗುತ್ತೆ, ಸೊ ಜನ ಥಿಯೇಟ್ರಿಗೆ ಬರಬೇಕು. ಸೊ ಮೊದಲಿನ ತರ ಸಿನಿಮಾಗಳು ರಿಲೀಸ್ ಆಗಬೇಕು. ಅಕ್ಟೋಬರ್ 1 ರಿಂದ ಅದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಆ 100% ಆಕ್ಯುಪೆನ್ಸಿ ಕೊಡೋದ್ರ ಜೊತೆಗೆ ಒಂದಿಷ್ಟು ಷರತ್ತುಗಳನ್ನ ವಿಧಿಸಿದೆ. ಏನಪ್ಪಾ ಅಂತಂದ್ರೆ, ಕೊರೋನಾ ಪಾಸಿಟಿವಿಟಿ ರೇಟು 1%ಕ್ಕಿಂತ ಕಡಿಮೆ ಇರುವಂತಹ ಜಿಲ್ಲೆಗಳಲ್ಲಿ ಸೊ ನೀವು 100% ಆಕ್ಯುಪೆನ್ಸಿ ಕೊಟ್ಟಿದೆ. ಸೊ ಅಂತ ಥಿಯೇಟರ್ಗಳಲ್ಲಿ ಸೊ ಹೌಸ್ಫುಲ್ ಆಗಿ ಜನ ಕುತ್ಕೊಂಡು ಸಿನಿಮಾವನ್ನ ನೋಡಬಹುದು. ಸೊ ಕೊರೋನಾ ಪಾಸಿಟಿವಿಟಿ ರೇಟು 1%ಗಿಂತ ಜಾಸ್ತಿ ಇದ್ರೆ ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಬೈ 50% ಆಕ್ಯುಪೆನ್ಸಿ ಕೊಟ್ಟಿದೆ. ಸೊ ಅಲ್ಲಿ ಕೊರೋನಾ ಆತಂಕ ಇನ್ನೂ ಇರೋದ್ರಿಂದ ಸೊ ಅಂತಹ ಜಾಗದಲ್ಲಿ ಅಂತಹ ಜಿಲ್ಲೆಗಳಲ್ಲಿ ಸೊ ಥಿಯೇಟರ್ಗೆ 50% ಆಕ್ಯುಪೆನ್ಸಿ ಮಾತ್ರ ಇಟ್ಟಿದೆ. ಸೊ ಕೊರೋನಾ ಪಾಸಿಟಿವಿಟಿ ರೇಟ್ 2%ಕ್ಕಿಂತ ಜಾಸ್ತಿ ಇರುವಂತಹ ಜಿಲ್ಲೆಗಳಲ್ಲಿ ಸೊ ಅಲ್ಲಿ ಥಿಯೇಟರ್ಗಳನ್ನ ಓಪನ್ ಮಾಡುವಂತಿಲ್ಲ. ಸೊ ಇದಿಷ್ಟು ಸರ್ಕಾರ ವಿಧಿಸಿರುವಂತಹ ಷರತ್ತು. ಅದ್ರ ಜೊತೆಗೆ ಏನ್ ಹೇಳಿದೆ ಅಂದ್ರೆ, ಕೊರೋನಾ ವ್ಯಾಕ್ಸಿನೇಷನ್ ಆಗಿರ್ಬೇಕು, ಫಸ್ಟ್ ಡೋಸ್ ಕಂಪಲ್ಸರಿ ಆಗಿರ್ಬೇಕು. ಸೊ ಮಾಮೂಲಿ ಪ್ರಿಕಾಷನ್ಸ್ ತಗೋಬೇಕು, ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು. ಸೊ ಥಿಯೇಟರ್ಗಳೆಲ್ಲ ಆಸ್ ಯೂಶುವಲ್ ಸ್ಯಾನಿಟೈಸ್ ಮಾಡಿದ್ದಾರೆ. ಸೊ ಅಲ್ಲಿ ಆಲ್ರೆಡಿ ಪ್ರಿಕಾಷನ್ಸ್ ನ ತಗೊಂಡಿದ್ದಾರೆ. ಇನ್ನೇನಿದ್ರು ಜನ ಥಿಯೇಟರ್ಗೆ ಹೋಗುವಂತವ್ರು ಒಂದಿಷ್ಟು ಪ್ರಿಕಾಷನ್ಸ್ ಜೊತೆಗೆ ಥಿಯೇಟರ್ ನಲ್ಲಿ ಕುತ್ಕೊಂಡು ಸಿನಿಮಾವನ್ನ ನೋಡ್ಬೇಕಾದಂತ ಸಂದರ್ಭ. ಇದಿಷ್ಟು ಸುದ್ದಿಯನ್ನ ಕೇಳಿ ಒಬ್ರಲ್ಲ ಇಬ್ರಲ್ಲ, ಕನ್ನಡ ಚಿತ್ರೋದ್ಯಮದ ಸುಮಾರು 30,000ಕ್ಕೂ ಹೆಚ್ಚು ಮಂದಿ ಕಲಾವಿದರು ಸೇರಿದಂತೆ ನಿರ್ದೇಶಕರು, ನಿರ್ಮಾಪಕರು, ಸಿನಿಮಾ ಕಾರ್ಮಿಕರು, ಒಟ್ಟಾರೆಯಾಗಿ 25,000ರಿಂದ 30,000 ಜನ ನಮ್ಮ ಕನ್ನಡ ಚಿತ್ರೋದ್ಯಮದಲ್ಲಿ ಕೆಲಸವನ್ನ ಮಾಡ್ತಾರೆ. ಸೊ ಅವರೆಲ್ಲರೂ ಕೂಡ ನಿರಾಳರಾಗಿದ್ದಾರೆ ಬಿಕಾಸ್ ಆಫ್ ಸರ್ಕಾರ 100% ಆಕ್ಯುಪೆನ್ಸಿನ ಕೊಟ್ಟಿರೋದಕ್ಕೆ. ಈ ಸುದ್ದಿ ಸಿನಿಮಾ ಮಂದಿಗೆ ಮಾತ್ರ ಅಲ್ಲ, ನಮ್ಮ ಸಿನಿಮಾ ಪ್ರೇಕ್ಷಕ ಮಹಾಪ್ರಭುಗಳು ಅಂತ ನಾವೇನ್ ಕರಿತೀವಿ ಅವರೆಲ್ಲರೂ ಕೂಡ ದಿಲ್ ಖುಷ್ ಆಗಿದ್ದಾರೆ. ಬಿಕಾಸ್ ಬಿಗ್ ಸ್ಕ್ರೀನ್ ನಲ್ಲಿ ಅವರವರ ಬಾಸ್ಗಳ ಸಿನಿಮಾಗಳನ್ನ ಕುತ್ಕೊಂಡು ವಿಸಲ್ ಹೊಡ್ಕೊಂಡು ಸೊ ಪಟಾಕಿ ಸಿಡಿಸ್ಕೊಂಡು ಹೊರಗಡೆ ಥಿಯೇಟರ್ ಮುಂಭಾಗದಲ್ಲಿ ಅವರ ನೆಚ್ಚಿನ ಸ್ಟಾರ್ಗಳ ಕಟೌಟ್ಗಳಿಗೆ ಹಾಲಿನ ಅಭಿಷೇಕವನ್ನ ಮಾಡಿಕೊಂಡು ಸೊ ಈ ಎಲ್ಲ ಸಂಭ್ರಮಾಚರಣೆಯನ್ನ ಮೊದಲ ರೀತಿ ಆಚರಿಸೋದಕ್ಕೆ ಎಲ್ಲಾ ಸ್ಟಾರ್ಗಳ ಸಿನಿಮಾ ಎಲ್ಲ ಸ್ಟಾರ್ಗಳ ಅಭಿಮಾನಿಗಳು ಸಕಲ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಕ್ಟೋಬರ್ 1 ರಿಂದ ಸೊ ಸರ್ಕಾರ ಕೊಟ್ಟಿದೆ ಪರ್ಮಿಷನ್ನು, 100% ಆಕ್ಯುಪೆನ್ಸಿ ಕೊಟ್ರೆ ಹೌಸ್ಫುಲ್ ಆಗ್ಬೋದು, ಆರಾಮ್ಸೆ ಕುತ್ಕೊಂಡು ಅವ್ರಿಗೆ ಎಂಜಾಯ್ ಮಾಡ್ಕೊಂಡು ಸಿನಿಮಾವನ್ನ ನೋಡ್ಬೋದು. ಸೊ ಹಾಗಾದ್ರೆ ಸರ್ಕಾರ ಏನೋ ಪರ್ಮಿಷನ್ ಕೊಡ್ತು, ಹಾಗಾದ್ರೆ ಯಾರು ಫಸ್ಟ್ ಫೀಲ್ಡಿಗೆ ಎಂಟ್ರಿ ಕೊಡ್ತಾರೆ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರೋದ್ಯಮ ಸ್ಟಾರ್ಗಳ ಪೈಕಿ? ಸೊ ಯಾವ ಸ್ಟಾರ್ ನಟನ ಸಿನಿಮಾ ಮೊದಲು ರಿಲೀಸ್ ಆಗುತ್ತೆ ಅನ್ನುವಂತ ಕ್ಯೂರಿಯಾಸಿಟಿ ನಿಮ್ಮೆಲ್ರಿಗೂ ಇರುತ್ತೆ. ಸೊ ನಮಗೂ ಅದೇ ತರ ಕುತೂಹಲ ಇದೆ. ಮೊದಲಿಗೆ 3 ಸಿನಿಮಾಗಳು ರೆಡಿ ಇದೆ. ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವರ ಕೋಟಿಗೊಬ್ಬ 3 ಸಿನಿಮಾ ರಿಲೀಸ್ಗೆ ರೆಡಿ ಆಗಿರುವಂತದ್ದು. ಜೊತೆಗೆ ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣ ಅವರ ಬಜರಂಗಿಟ್ಟು ಬಹು ನಿರೀಕ್ಷೆಯ ಸಿನಿಮಾ, ಸೊ ಆ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಆಗಿದೆ. ಅದ್ರ ಜೊತೆಗೆ ಬ್ಲ್ಯಾಕ್ ಓವರ ದುನಿಯಾ ವಿಜಯ್ ಅವರ ಸಲಗ ಸಿನಿಮಾ ಕೂಡ ತೆರೆ ಕಾಣೋದಕ್ಕೆ ಸಕಲ ರೀತಿಯಲ್ಲಿ ತಯಾರಾಗಿದೆ. ನಿಮ್ಮೆಲ್ರಿಗೂ ಗೊತ್ತಾ ಇದೆ, ಈ ಹಿಂದೆ ಬಜರಂಗಿಟ್ಟು ಸಿನಿಮಾ ಮತ್ತೆ ಸಲಗ ಸಿನಿಮಾ ಈ ಹಿಂದೆಯೇ ಅನೌನ್ಸ್ಮೆಂಟ್ ಆಗಿತ್ತು. 50% ಆಕ್ಯುಪೆನ್ಸಿಯಲ್ಲೇ ಸಿನಿಮಾನ ತೆರೆಗೆ ತರಬೇಕು ಅನ್ನುವಂತ ಸಕಲ ರೀತಿಯಲ್ಲೂ ಪ್ರಯತ್ನ ಪಟ್ರು ಸಿನಿಮಾ ರಿಲೀಸ್ ಮಾಡಬೇಕು ಅಂತ. ಆದ್ರೆ ಅನ್ನದಾದ್ರೆ ಒಂದು ಆಂಗಲ್ ಇಂದ ನೋಡೋದಾದ್ರೆ, ಸೊ 50% ಆಕ್ಯುಪೆನ್ಸಿಯಲ್ಲಿ ಸಿನಿಮಾನ ರಿಲೀಸ್ ಮಾಡಿದ್ರೆ ಥಿಯೇಟರ್ಗೆ ಬರುವಂತ ಜನರ ಸಂಖ್ಯೆ ಕಡಿಮೆ. ಸೊ 50% ಆಕ್ಯುಪೆನ್ಸಿಯಲ್ಲಿ ಸಿನಿಮಾ ಮಾಡಿ ಸಿನಿಮಾಗೆ ಲಾಸ್ ಆಗೋದಕ್ಕಿಂತ ಸರ್ಕಾರ 100% ಆಕ್ಯುಪೆನ್ಸಿನ ಕೊಟ್ಟಾಗ ಸಿನಿಮಾನ ರಿಲೀಸ್ ಮಾಡೋದು ಬೆಸ್ಟ್ ಅಂತ ಹೇಳ್ಬಿಟ್ಟು ಶಿವಣ್ಣ ಸೇರಿದಂತೆ ಎಲ್ಲಾ ಚಿತ್ರೋದ್ಯಮದ ಎಲ್ಲರೂ ಕೂಡ ನಿರ್ಧರಿಸಿದ್ರು. ಹೀಗಾಗಿ ಬಜರಂಗಿ 2 ಸಿನಿಮಾ, ಸಲಗ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಮಾಡಿ ಕೊನೆಗೆ ಫೈನಲಿ ಬೇಡ 100% ಆಕ್ಯುಪೆನ್ಸಿ ಯಾವಾಗ ಸಿಗುತ್ತೋ ಅವಾಗ ನೋಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಸುಮ್ಮನಾಗಿದ್ರು. ಸೊ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಲೇ ಬಂದ್ರು. ಕಳೆದ ಹೆಚ್ಚು ಕಡಿಮೆ 3 ತಿಂಗಳಿಂದ ಮನವಿ ಮಾಡ್ತಾನೆ ಇದ್ದಾರೆ. ಎಲ್ಲಾ ಕ್ಷೇತ್ರಗಳಿಗೂ ನೀವು ಅನುಮತಿಯನ್ನ ಕೊಟ್ಟಿದ್ದೀರಿ, ಎಲ್ಲರೂ ಕೂಡ ಎಲ್ಲಾ ಉದ್ಯಮದವರು ಕೂಡ ಚೇತರಿಸ್ಕೊಂಡ್ರು, ಆದ್ರೆ ನಮ್ಮ ಕನ್ನಡ ಚಿತ್ರೋದ್ಯಮ ಮಾತ್ರ ನೀವು ಕೊಡ್ತಾ ಇಲ್ಲ ಅನುಮತಿ. ಸೊ ಹಿಂಗಾಗಿ ನಮ್ಮ ಚಿತ್ರೋದ್ಯಮಕ್ಕೆ ನಷ್ಟ ಆಗ್ತಾ ಇದೆ. ದಯವಿಟ್ಟು 100% ಆಕ್ಯುಪೆನ್ಸಿ ಕೊಡಿ ಅಂತ ಹೇಳ್ಬಿಟ್ಟು ಸೆಲೆಬ್ರಿಟಿಗಳು ಸೇರಿದಂತೆ ಇಡೀ ಚಿತ್ರೋದ್ಯಮ ಮನವಿ ಮಾಡ್ಕೊಂಡಿತ್ತು. ಫೈನಲಿ ನಮ್ಮ ಚಿತ್ರೋದ್ಯಮದ ಕೂಗು, ನಮ್ಮ ಚಿತ್ರೋದ್ಯಮದ ಕಷ್ಟ ಎಲ್ಲವನ್ನ ಅರಿತುಕೊಂಡಿರುವಂತಹ ಸರ್ಕಾರ ಒಂದಿಷ್ಟು ಷರತ್ತುಗಳನ್ನ ಕೊಡ್ತೇವೆ, ಆ ಷರತ್ತು ಬದ್ಧ ಅನ್ವಯ ನೀವು ಸಿನಿಮಾವನ್ನ ರಿಲೀಸ್ ಮಾಡಿ ಅಂತ ಹೇಳಿದೆ. ಇದರಿಂದ ಇಡೀ ಚಿತ್ರೋದ್ಯಮ ದಿಲ್ ಖುಷ್ ಆಗಿರುವಂತದ್ದು. ಗಾಂಧಿನಗರದಲ್ಲಿ ಟಾಕ್ ಇರೋ ಪ್ರಕಾರ ಸೊ ಮೊದಲು ಯಾರ ಅಖಾಡ ಕಿಳಿತಾರೆ, ಶಿವಣ್ಣನ
ಸುದೀಪ್ ಅವರ ಅಥವಾ ವಿಜಯ್ ಅವರ ಅಂತಂದ್ರೆ, ಸೊ ಒಂದು ವೀಕ್ ಅಂತರದಲ್ಲಿ ಅಂದ್ರೆ ಈ ವಾರ ಮೊದಲು ಒಂದು ಸ್ಟಾರ್ ಸಿನಿಮಾ ಬರುತ್ತೆ, ಅದು ವಿಜಯ್ ಸರ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ವಾರ ಸುದೀಪ್ ಅವ್ರ ಸಿನಿಮಾ ಆಗಿರ್ಬೋದು, ಅದ್ರ ನೆಕ್ಸ್ಟ್ ಶಿವಣ್ಣ ಸಿನಿಮಾ ಆಗಿರ್ಬೋದು, ಯಾರು ಫಸ್ಟ್ ಬರ್ತಾರೆ ಅಂತ ಗೊತ್ತಿಲ್ಲ. ಅಕ್ಟೋಬರ್ ಒಂದೇ ತಿಂಗಳಲ್ಲಿ ಮೂರು ಸ್ಟಾರ್ ಸಿನಿಮಾಗಳನ್ನ ತೆರೆಗೆ ತರಬೇಕು ಅನ್ನೋದು ಆಯಾ ಚಿತ್ರತಂಡದ ನಿರ್ಮಾಪಕರ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲರೂ ರೀಸೆಂಟ್ ಆಗಿ ಒಂದು ಕುತ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡಿದಾಗ, ಸೊ ಮೂರು ಸಿನಿಮಾಗಳು ಕೂಡ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡೋಣ, ಯಾರಿಗೂ ಪ್ರಾಬ್ಲಮ್ ಆಗೋದು ಬೇಡ, ಒಂದು ತಿಂಗಳ ಅಂತರದಲ್ಲಿ ಸೊ ಎಲ್ಲರೂ ಕೂಡ ಸಿನಿಮಾನ ತೆರೆಗೆ ತರೋಣ ಅನ್ನೋಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾರು ಫಸ್ಟ್ ಬರ್ತಾರೆ ಜಸ್ಟ್ ವೈಟ್ ಅಂಡ್ ವಾಚ್ ಅಷ್ಟೇ. ಆದ್ರೆ ಸರ್ಕಾರ 100% ಆಕ್ಯುಪೆನ್ಸಿಯನ್ನ ಕೊಟ್ಟು ಚಿತ್ರೋದ್ಯಮ ಒಂದ್ ರೀತಿ ನಿರಾಳವಾಗಿ ಉಸಿರಾಡುವಂತೆ ಮಾಡಿದೆ. 2 ವರ್ಷದಿಂದ ಆತಂಕದಲ್ಲೇ ಇದ್ರು, ಯಾವಾಗ 100% ಆಕ್ಯುಪೆನ್ಸಿನ ಕೊಡ್ತಾರೆ, ಎಲ್ಲಾ ಉದ್ಯಮದಂತೆ ನಮ್ಮ ಉದ್ಯಮ ಯಾವಾಗ ಚೇತರಿಕೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಒಂದ್ ರೀತಿ ಆತಂಕದಲ್ಲೇ ಇದ್ರು. ಸೊ ಫೈನಲಿ ಸೆಪ್ಟೆಂಬರ್ 24ರಂದು ಗುಡ್ ನ್ಯೂಸ್ ಕೊಡೋದ್ರ ಮೂಲಕ ಚಿತ್ರೋದ್ಯಮದ ಮಂದಿ ನಿರಾಳ ಆಗುವಂತೆ ಸೊ ಸರ್ಕಾರ ಮಾಡಿದೆ. ಇನ್ನೇನಿದ್ರು ಕೂಡ ಪ್ರೇಕ್ಷಕ ಮಹಾಶಯರು ಏನಂತೀವಿ, ಸಿನಿಮಾ ಪ್ರೇಮಿಗಳು ಅಂತ ನಾವೇನ್ ಕರಿತೀವಿ, ಅವರೆಲ್ಲರೂ ಕೂಡ ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಆಯಾ ಸ್ಟಾರ್ಗಳ ಸಿನಿಮಾ ಆಗಿರ್ಲಿ ಅಥವಾ ಯಾವುದೇ ಸಿನಿಮಾ ಆಗಿರ್ಲಿ, ಥಿಯೇಟ್ರಿಗೆ ಬಂದು ಸಿನಿಮಾವನ್ನ ನೋಡಿದ್ರೆ ಕಳೆದ 2 ವರ್ಷದಿಂದ ಏನೇ ನಷ್ಟ ಆಗಿದೆ ನಮ್ಮ ಚಿತ್ರೋದ್ಯಮಕ್ಕೆ, ಸೊ ಆ ನಷ್ಟವನ್ನ ತುಂಬಿಕೊಡ್ಬೋದು. ಅದು ಸಣ್ಣ ಪುಟ್ಟ ಕಲಾವಿದರ ಸಿನಿಮಾ ಇರಲಿ ಅಥವಾ ಸ್ಟಾರ್ಗಳ ಸಿನಿಮಾ ಇರಲಿ. ಆದ್ರೆ ಗಾಂಧಿನಗರದ ಮಂದಿಯ ಪ್ರಕಾರ ಏನು, ಸ್ಟಾರ್ ಸಿನಿಮಾಗಳು ದೊಡ್ಡ ಮನಸ್ಸು ಮಾಡಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾನ ತೆರೆಗೆ ತಂದ್ರೆ 2 ವರ್ಷದಿಂದ ನಮ್ಮ ಚಿತ್ರೋದ್ಯಮಕ್ಕೆ ಏನ್ ನಷ್ಟ ಆಗಿದೆ ಕೊರೋನಾದಿಂದ, ಸೊ ಅದೆಲ್ಲವನ್ನ ತುಂಬಿಕೊಡೋದಕ್ಕೆ ಸಾಧ್ಯ ನಮ್ಮ ಸ್ಟಾರ್ಗಳಿಂದ ಆಗುತ್ತೆ ಅನ್ನುವಂತ ಮಾತು ಗಾಂಧಿನಗರದ ಮಂದಿಯದ್ದು. ಹಿಂಗಾಗಿ ಫಸ್ಟ್ ಸ್ಟಾರ್ಗಳ ಸಿನಿಮಾ 3 ಸಿನಿಮಾ, ಕೊಟ್ಟಿಗೊಬ್ಬ 3, ಬಜರಂಗಿ 2, ಸಲಗ ಸಿನಿಮಾ ರಿಲೀಸ್ ಆದ್ರೆ, ಸೊ ಆಯಾ ಸ್ಟಾರ್ಗಳ ಸಿನಿಮಾಗಳನ್ನ ನೋಡ್ಲಿಕ್ಕೆ ಅವರ ಅಭಿಮಾನಿಗಳು ಥಿಯೇಟರ್ನ ಹತ್ರ ಓಡ್ ಬರ್ತಾರೆ, ಹಬ್ಬ ಮಾಡಿ ಒಂದು ಸಂಭ್ರಮಿಸ್ತಾರೆ. ಹೌಸ್ಫುಲ್ ಆಗ್ಲೇಬೇಕು, 100% ಆಗುತ್ತೆ, ಯಾಕಂದ್ರೆ ಆಯಾ ಸ್ಟಾರ್ಗಳ ಸಿನಿಮಾಗಳನ್ನ ಹೌಸ್ಫುಲ್ ಬೋರ್ಡ್ ಹಾಕಿಸ್ದೆ ಆಯಾ ಸ್ಟಾರ್ಗಳ ಅಭಿಮಾನಿಗಳು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ 3 ಸಿನಿಮಾಗಳು ರಿಲೀಸ್ ಆದ್ರೆ ಒಂದ್ ಹಂತಕ್ಕೆ ಥಿಯೇಟರ್ಗಳು ಚೇತರಿಸ್ಕೊಳುತ್ತೆ, ನಮ್ಮ ಉದ್ಯಮನು ಚೇತರಿಸ್ಕೊಳುತ್ತೆ, ಅನಂತರ ಎಲ್ಲಾ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗುತ್ತೆ. 400 ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಅದು ಸೆನ್ಸಾರ್ ಕೂಡ ಆಗಿದೆಯಂತೆ, 400 ಸಿನಿಮಾಗಳು ಇದೆ. 400 ಸಿನಿಮಾ ಅಂದ್ರೆ ಹೆಚ್ಚು ಕಡಿಮೆ ಒಂದ್ ವಾರಕ್ಕೆ 7, ಹಿಂದೆಲ್ಲ ಇತ್ತು 2 ವರ್ಷದಿಂದ ಒಂದ್ ವಾರಕ್ಕೆ 7ರಿಂದ 10 ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು. ಅದೇ ಪದ್ಧತಿ ಅಥವಾ ಅದೇ ಮುಂದುವರಿಯುತ್ತಾ 100% ಮುಂದುವರಿಲೇಬೇಕಾಗುತ್ತೆ. ಒಂದ್ ವಾರಕ್ಕೆ 7ರಿಂದ 10 ಸಿನಿಮಾಗಳು ರಿಲೀಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಆದ್ರೆ ಅದಕ್ಕೂ ಮುಂಚೆ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗ್ಬೇಕು. ಅಕ್ಟೋಬರ್ 1ರಿಂದ 100% ಆಕ್ಯುಪೆನ್ಸಿ ಇರೋದ್ರಿಂದ ಅಕ್ಟೋಬರ್ನಲ್ಲಿ ಸ್ಟಾರ್ಗಳ ಸಿನಿಮಾ ಬರುತ್ತೆ. ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಒಂದಿಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ಗೆ ರೆಡಿ ಆಗುತ್ತೆ. ಇದಿಷ್ಟು ಸರ್ಕಾರ 100% ಆಕ್ಯುಪೆನ್ಸಿ ಕೊಟ್ಟಿರೋದ್ರಿಂದ ನಮ್ಮ ಉದ್ಯಮಕ್ಕೆ ಆಗ್ತಾ ಇರುವಂತಹ ನಮ್ಮ ಉದ್ಯಮದಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ರಿಲೀಸ್ಗೆ ನಡೀತಾ ಇರುವಂತಹ ಸಿದ್ಧತೆ. ಫೈನಲಿ ಚೀನಿ ಕ್ರಿಮಿ ಕೊರೋನಾದಿಂದ ಆದಂತಹ ನಷ್ಟವನ್ನ ತುಂಬಿಕೊಡೋದಕ್ಕೆ ಒಂದು ದಿನ ಬಂದಿದೆ. ಸೊ ಸೆಪ್ಟೆಂಬರ್ 24 ಆ ದಿನ ಶುಭ ದಿನ ಆಗಿದೆ. ಸೊ ಯಾಕಂದ್ರೆ 100% ಆಕ್ಯುಪೆನ್ಸಿ ಸಿಕ್ಕಾಯ್ತು. ಇನ್ನೇನಿದ್ರು ಸ್ಟಾರ್ಗಳು ಅಥವಾ ಸಣ್ಣ ಪುಟ್ಟ ಕಲಾವಿದರು ಯಾರೇ ಇರಲಿ, ಅವ್ರವ್ರ ಸಿನಿಮಾಗಳನ್ನ ರಿಲೀಸ್ಗೆ ತರುವುದಕ್ಕೆ ಸಕಲ ರೀತಿಯಲ್ಲೂ ಪ್ರಯತ್ನವನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಪ್ರೇಕ್ಷಕರು ಕೂಡ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾವನ್ನ ಉಳಿಸಿ ಬೆಳೆಸಬೇಕಾಗುತ್ತೆ. 100% ಈ ಹಿಂದೆಯಿಂದನು ಇವತ್ತೇನು ಕನ್ನಡ ಚಿತ್ರೋದ್ಯಮ ಇಡೀ ಭಾರತೀಯ ಸಿನಿಮಾ ರಂಗ ಹಿಂತಿರುಗಿ ನೋಡ್ತಾ ಇದೆ ಅಂತಂದ್ರೆ, ಅದಕ್ಕೆ ನಮ್ಮ ಕಲಾವಿದರು ನಮ್ಮ ದಿಗ್ಗಜರ ಪರಿಶ್ರಮ ಎಷ್ಟಿದೆ, ಅದರ ಜೊತೆಗೆ ನಮ್ಮ ಕನ್ನಡ ಕರ್ನಾಟಕದ ಮಂದಿಯ ಕೊಡುಗೆನೂ ಕೂಡ ಅಷ್ಟೇ ಇದೆ. ಯಾಕಂದ್ರೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಟಿವಿ ರಿಲೀಸ್ ಆದ್ಮೇಲೆ ಸಿನಿಮಾನ ನೋಡ್ಬೋದು, ಆದ್ರೆ ಫಸ್ಟ್ ಡೇ ಫಸ್ಟ್ ಶೋನೇ ಥಿಯೇಟ್ರಿಗೆ ಬಂದು ಸಿನಿಮಾವನ್ನ ನೋಡಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸ್ತಾ ಇದ್ರೆ, ಅದೇ ರೀತಿಯ ಪ್ರೋತ್ಸಾಹ ಕೊರೋನಾ ನಂತರದ ಕಾಲದಲ್ಲೂ ಸಿಗುತ್ತೆ. ಸ್ಟಾರ್ಗಳ ಸಿನಿಮಾ ಅಲ್ಲದೆ ಪ್ರತಿಯೊಬ್ಬ ಕಲಾವಿದರು ಪರಿಶ್ರಮ ಪಟ್ಟು ಪ್ರತಿಯೊಬ್ಬ ಕಲಾವಿದರು ಯಾರೆಲ್ಲ ಸಿನಿಮಾ ಮಾಡಿದರೋ ಅವರೆಲ್ಲರ ಸಿನಿಮಾವನ್ನ ಕೂಡ ಕನ್ನಡ ಕಲಾವಿದರು ಕಲಾಭಿಮಾನಿಗಳು ಪ್ರೋತ್ಸಾಹಿಸ್ತಾರೆ ಅನ್ನುವಂತಹ ನಂಬಿಕೆ ನಮ್ಮ ಚಿತ್ರೋದ್ಯಮದ ಮಂದಿಗೂ ಇದೆ. ಅಟ್ ದಿ ಸೇಮ್ ಟೈಮ್ ನಮ್ಮ ಕನ್ನಡ ಕಲಾವಿದರು ನಮ್ಮ ಕನ್ನಡ ಚಿತ್ರರಂಗವನ್ನ ಮತ್ತೆ ಕನ್ನಡ ಚಿತ್ರಗಳನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ಬಲವಾದ ನಂಬಿಕೆನೂ ಕೂಡ ಇದೆ. ಆ ನಂಬಿಕೆ ಯಾವತ್ತಿಗೂ ಕೂಡ ಹುಸಿಯಾಗದಿರಲಿ, ಕನ್ನಡ ಚಿತ್ರೋದ್ಯಮ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ನಮ್ಮ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡ್ಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ವೀರೇಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ ಸುನೀಲ ಹರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸುನೀಲ ಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.